ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಇದೀಗ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದೆ। ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾರರಿಗೆ ಆಮಿಷ ಒಡ್ಡುವ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಲಾಗುತ್ತಿದೆ। ಸದರಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ಜನತಾ ಪ್ರಾತಿನಿಧ್ಯ ಅಧಿನಿಯಮ 1951 127 ರ ಎ ಪ್ರಕರಣ ಅನ್ವಯವಾಗುತ್ತೆ। ಅಲ್ಲದೆ ಚುನಾವಣಾ ಕೈಪಿಡಿ ಕ್ರಮ ಸಂಖ್ಯೆ 7.11 ರ ಪ್ರಕಾರ ನಿಯಮ ಪಾಲಿಸದೆ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಮತದಾರರಿಗೆ ಇದನ್ನ ಹಂಚಲಾಗುತ್ತಿದೆ ಎಂದು ಬಿಜೆಪಿ ಆರೋಪ ಮಾಡಿದೆ। ಮತದಾರರ ಅವಶ್ಯ ದಾಖಲೆಗಳಾದ ಮತದಾರರ ಆಧಾರ್ ಸಂಖ್ಯೆ, ಗುರುತಿನ ಚೀಟಿ, ಪಾನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನ ಒತ್ತಾಯಪೂರ್ವಕವಾಗಿ ಪಡೆದುಕೊಂಡು ದುರುಪಯೋಗ ಪಡಿಸಿಕೊಳ್ಳಲಾಗುತ್ತಿದೆ। ಹಣ ನೀಡುವ ಮೂಲಕ ಕಾಂಗ್ರೆಸ್ಗೆ ಮತ ನೀಡುವಂತೆ ಆಮಿಷ ಒಡ್ಡಲಾಗುತ್ತಿದೆ ಎಂದು ದೂರಿನಲ್ಲಿ ಹೇಳಿದೆ। ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರಬೇಕಾದರೆ ನೇರ ಆಮಿಷ ಒಡ್ಡಲಾಗುತ್ತಿದೆ ಎಂದು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳಿಗೆ ಬಿಜೆಪಿ ದೂರು ನೀಡಿದೆ। ದೂರಿನಲ್ಲಿ ಮೇಲ್ಕಂಡ ವಿಷಯಗಳನ್ನು ಉಲ್ಲೇಖ ಮಾಡಲಾಗಿದೆ। ಅದು ನ್ಯಾಯಸಮ್ಮತವಾದಂತ ಚುನಾವಣೆ ನಡೆಯೋ ಹಿನ್ನೆಲೆ ಒಳಗೆ ಚುನಾವಣಾ ಆಯೋಗ ಒಳ್ಳೆಯ ಕ್ರಮಗಳನ್ನು ಕೈಗೊಂಡಿದೆ, ಅದನ್ನ ಸ್ವಾಗತಿಸುತ್ತೇವೆ, ಬಿಜೆಪಿ ಅವರಾಗಿ ಪಾಲಿಸುತ್ತೇವೆ। ಈ ಹಿನ್ನೆಲೆ ಒಳಗೆ ಈಗಾಗಲೇನೆ ಮುದ್ರಣಗಳಿಗೆ ನೀತಿ ನಿಯಮಗಳನ್ನು ಆಯೋಗ ರೂಪಿಸಿದೆ। ನಾವು ಡಿಕ್ಲರೇಷನ್ ಅನ್ನು ಕೊಡಬೇಕು, ಮುದ್ರಿತ ಪ್ರತಿಗಳ ಸಂಖ್ಯೆಯನ್ನು ದಾಖಲಿಸಬೇಕು, ಮುದ್ರಿಸತಕ್ಕಂತ ವ್ಯಕ್ತಿ ಮುದ್ರಿಸತಕ್ಕಂತ ಪ್ರೆಸ್ ಇದನ್ನು ಘೋಷಣೆ ಮಾಡತಕ್ಕಂತದ್ದು ಕಡ್ಡಾಯವಾಗಿದೆ। ಈ ಎಲ್ಲ ಸಂಗತಿಗಳನ್ನು ಬಿಜೆಪಿ ಪಾಲಿಸ್ತಾ ಇದೆ। ಆದರೆ ಜಿಲ್ಲೆನಲ್ಲಿ ವ್ಯಾಪಕವಾಗಿ ಗ್ಯಾರಂಟಿ ಕಾರ್ಡ್ನ ಹೆಸರಿನಲ್ಲಿ ಸುಳ್ಳು ಭರವಸೆಗಳನ್ನು ಅದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತ ಅವೈಜ್ಞಾನಿಕ ಸಂಗತಿಗಳನ್ನು ಕಾಂಗ್ರೆಸ್ ಮುದ್ರಕರ ಹೆಸರಿಲ್ಲದೇನೆ, ಪ್ರಿಂಟಿಂಗ್ ಪ್ರೆಸ್ನ ಹೆಸರಿಲ್ಲದೇನೆ, ಚುನಾವಣಾ ಆಯೋಗದ ಅನುಮತಿ ಇಲ್ಲದೇನೆ ತೀರ್ಥಹಳ್ಳಿ, ಸಾಗರ, ಸೊರಬ, ಶಿವಮೊಗ್ಗ, ಶಿವಮೊಗ್ಗ ಗ್ರಾಮಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡತಕ್ಕಂಥ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಅದರ ಕಾರ್ಯಕರ್ತರು ನಡೆಸ್ತಾ ಇದ್ದಾರೆ। ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ತೀರ್ಥಹಳ್ಳಿನಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ಮಂಡಲಗಳಲ್ಲಿ ದೂರುಗಳನ್ನು ದಾಖಲಿಸ್ತಕ್ಕಂಥ ಕೆಲಸ ಕೂಡ ಆಗಿದೆ। ಕೇವಲ ಈ ಪ್ರತಿಗಳನ್ನು ವಿತರಿಸೋದು ಅಷ್ಟೇ ಅಲ್ಲ, ಅಲ್ಲಿಯ ಮುಗ್ಧ ಮತದಾರರಿಂದ ನಿಮ್ಮ ಆಧಾರ್ ಕಾರ್ಡನ್ನು ಕೊಡಿ, ನಿಮ್ಮ ಐಡಿ ಕಾರ್ಡನ್ನು ಕೊಡಿ, ನಿಮಗೆ 2000 ರೂಪಾಯಿ ತಿಂಗಳಿಗೆ ಬರೋ ಹಾಗೆ ನಾವು ಮಾಡ್ತೇವೆ ಅಂತಕ್ಕಂಥ ಸುಳ್ಳು ಭರವಸೆಗಳನ್ನು ಮತ್ತು ಅವರ ದಾಖಲಾತಿಗಳನ್ನು ಪಡಿತಕ್ಕಂಥ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ಅಂಥೇಳಿ ನಮಗೆ ದೂರು ಬಂದಿದೆ। ಈ ದೂರಿನ ಅನ್ವಯ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆರ್ ಓ ಅವರಿಗೆ ದೂರನ್ನು ಸಲ್ಲಿಸಿದ್ದೇವೆ। ಸುಮೋಟೊ ಸ್ವಯಂ ಪ್ರೇರಿತವಾಗಿ ಚುನಾವಣಾ ಆಯೋಗ ದೂರನ್ನು ದಾಖಲಿಸಬೇಕಿತ್ತು, ವಶಕ್ಕೆ ಪಡಿಬೇಕಿತ್ತು, ಈಗ ದೂರನ್ನು ದಾಖಲಿಸಿದ್ದೇವೆ। ಉಗ್ರವಾದ ಕಠಿಣವಾದ ಕ್ರಮವನ್ನು ತಕ್ಷಣ ಕೈಗೊಳ್ಳಬೇಕು ಅಂತೇಳಿ ಜಿಲ್ಲಾ ಬಿಜೆಪಿ ಕಡೆಯಿಂದ ಆಗ್ರಹಿಸ್ತಾ ಇದ್ದಾವೆ। ಅದು ನ್ಯಾಯಸಮ್ಮತವಾದಂಥ ಚುನಾವಣೆ ನಡೆಯೋ ಹಿನ್ನೆಲೆ ಒಳಗೆ ಚುನಾವಣಾ ಆಯೋಗ ಒಳ್ಳೆಯ ಕ್ರಮಗಳನ್ನು ಕೈಗೊಂಡಿದೆ, ಅದನ್ನು ಸ್ವಾಗತಿಸ್ತೇವೆ, ಬಿಜೆಪಿ ಅವರಾಗಿ ಪಾಲಿಸ್ತೇವೆ। ಈ ಹಿನ್ನೆಲೆ ಒಳಗೆ ಈಗಾಗಲೇ ಮುದ್ರಣಗಳಿಗೆ ನೀತಿ ನಿಯಮಗಳನ್ನು ಆಯೋಗ ರೂಪಿಸಿದೆ। ನಾವು ಡಿಕ್ಲರೇಷನನ್ನು ಕೊಡಬೇಕು, ಮುದ್ರಿತ ಪ್ರತಿಗಳ ಸಂಖ್ಯೆಯನ್ನು ದಾಖಲಿಸಬೇಕು, ಮುದ್ರಿಸತಕ್ಕಂಥ ವ್ಯಕ್ತಿ ಮುದ್ರಿಸತಕ್ಕಂಥ ಪ್ರೆಸ್ ಇದನ್ನು ಘೋಷಣೆ ಮಾಡತಕ್ಕಂಥದ್ದು ಕಡ್ಡಾಯವಾಗಿದೆ। ಈ ಎಲ್ಲ ಸಂಗತಿಗಳನ್ನು ಬಿಜೆಪಿ ಪಾಲಿಸ್ತಾ ಇದೆ। ಆದರೆ ಜಿಲ್ಲೆನಲ್ಲಿ ವ್ಯಾಪಕವಾಗಿ ಗ್ಯಾರಂಟಿ ಕಾರ್ಡ್ನ ಹೆಸರಿನಲ್ಲಿ ಸುಳ್ಳು ಭರವಸೆಗಳನ್ನು ಅದನ್ನು ಜಾರಿ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಅವೈಜ್ಞಾನಿಕ ಸಂಗತಿಗಳನ್ನು ಕಾಂಗ್ರೆಸ್ ಮುದ್ರಕರ ಹೆಸರಿಲ್ಲದೇನೆ, ಪ್ರಿಂಟಿಂಗ್ ಪ್ರೆಸ್ನ ಹೆಸರಿಲ್ಲದೇನೆ, ಚುನಾವಣಾ ಆಯೋಗದ ಅನುಮತಿ ಇಲ್ಲದೇನೆ ತೀರ್ಥಹಳ್ಳಿ, ಸಾಗರ, ಸೊರಬ, ಶಿವಮೊಗ್ಗ, ಶಿವಮೊಗ್ಗ ಗ್ರಾಮಾಂತರ ಎಲ್ಲ ಕ್ಷೇತ್ರಗಳಲ್ಲಿ ಈ ಒಂದು ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡತಕ್ಕಂಥ ಕಾರ್ಯವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಅದರ ಕಾರ್ಯಕರ್ತರು ನಡೆಸ್ತಾ ಇದ್ದಾರೆ। ಇದಕ್ಕೆ ಸಂಬಂಧಪಟ್ಟ ಹಾಗೇನೆ ತೀರ್ಥಹಳ್ಳಿನಲ್ಲಿ, ಶಿವಮೊಗ್ಗದಲ್ಲಿ ಎಲ್ಲ ಮಂಡಲಗಳಲ್ಲಿ ದೂರುಗಳನ್ನು ದಾಖಲಿಸ್ತಕ್ಕಂಥ ಕೆಲಸ ಕೂಡ ಆಗಿದೆ। ಕೇವಲ ಈ ಪ್ರತಿಗಳನ್ನು ವಿತರಿಸೋದು ಅಷ್ಟೇ ಅಲ್ಲ, ಅಲ್ಲಿಯ ಮುಗ್ಧ ಮತದಾರರಿಂದ ನಿಮ್ಮ ಆಧಾರ್ ಕಾರ್ಡನ್ನು ಕೊಡಿ, ನಿಮ್ಮ ಐಡಿ ಕಾರ್ಡನ್ನು ಕೊಡಿ, ನಿಮಗೆ 2000 ರೂಪಾಯಿ ತಿಂಗಳಿಗೆ ಬರೋ ಹಾಗೆ ನಾವು ಮಾಡ್ತೇವೆ ಅಂತಕ್ಕಂಥ ಸುಳ್ಳು ಭರವಸೆಗಳನ್ನು ಮತ್ತು ಅವರ ದಾಖಲಾತಿಗಳನ್ನು ಪಡಿತಕ್ಕಂಥ ಕಾರ್ಯವನ್ನು ಕೂಡ ನಡೆಸ್ತಾ ಇದ್ದಾರೆ ಅಂಥೇಳಿ ನಮಗೆ ದೂರು ಬಂದಿದೆ। ಈ ದೂರಿನ ಅನ್ವಯ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ಆರ್ ಓ ಅವರಿಗೆ ದೂರನ್ನು ಸಲ್ಲಿಸಿದ್ದೇವೆ। ಸುಮೋಟೊ ಸ್ವಯಂ ಪ್ರೇರಿತವಾಗಿ ಚುನಾವಣಾ ಆಯೋಗ ದೂರನ್ನು ದಾಖಲಿಸಬೇಕಿತ್ತು, ವಶಕ್ಕೆ ಪಡಿಬೇಕಿತ್ತು,
दूर दाखलिसिदेवे ಉಗ್ರವಾದ ಕಠಿಣವಾದ ಕ್ರಮವನ್ನು ತಕ್ಷಣ ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲಾ ಬಿಜೆಪಿ ಕಡೆಯಿಂದ ಆಗ್ರಹಿಸುತ್ತಾ ಇದ್ದಾರೆ ಹಾದು ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರ ಇದೀಗ ಬಿಜೆಪಿ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವಾಗಿ ದೂರನ್ನು ದಾಖಲು ಮಾಡಿದೆ ಹಾಗಾದ್ರೆ ಈ ದೂರಿನಲ್ಲಿ ಏನೇನನ್ನ ಉಲ್ಲೇಖ ಮಾಡಲಾಗಿದೆ ಇದರ ಬಗ್ಗೆ ಏನಿದೆ ಅಪ್ಡೇಟ್ಸ್ ನಯನಾ ಶೋಭಾ ಕರಂದ್ಲಾಜೆ ಅವರು ಬಹುಶಃ ಚುನಾವಣೆ ಘೋಷಣೆ ಆದ ಕೂಡಲೇ ಒಂದು ದೂರನ್ನ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ರು ಬೆಂಗಳೂರಿನಲ್ಲಿ ಕೊಟ್ಟಿದ್ರು ಅದರ ವಿಷಯ ಏನು ಅಂತಂದ್ರೆ ಕಾಂಗ್ರೆಸ್ ಸಿಎಂ ಈಗ ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಿಸ್ತಾ ಇದೆ ಈ ಗ್ಯಾರಂಟಿ ಕಾರ್ಡ್ಗಳು ಕೊಡ್ತಾ ಇರೋದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಅಂತಕಂತ ಮಾತನ್ನ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರಲ್ಲಿ ಕೊಟ್ಟಂತ ದೂರಿನಲ್ಲಿ ಹೇಳಿದ್ರು ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಬಹುಶಃ ಅದೇ ಮಾದರಿಯ ದೂರುಗಳನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೊಡ್ಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಸಹ ಕಾಂಗ್ರೆಸ್ ಹಂಚುತ್ತಾ ಇರತಕ್ಕಂತ ಗ್ಯಾರಂಟಿ ಕಾರ್ಡ್ನ ವಿರುದ್ಧ ದೂರನ್ನ ದಾಖಲಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಇಲ್ಲಿ ಅವರು ಬಹಳ ಮುಖ್ಯವಾಗಿ ಮಾಡ್ತಕ್ಕಂತ ಆರೋಪಗಳು ಏನು ಅಂದ್ರೆ ಇದರಲ್ಲಿ ಕೆಲವು ತಾಂತ್ರಿಕ ಆರೋಪಗಳು ಇವೆ ಮತ್ತು ಕೆಲವು ರಾಜಕೀಯ ಆರೋಪಗಳು ಇದೆ ರಾಜಕೀಯವಾಗಿ ಅವರು ಮಾಡ್ತಾ ಇರತಕ್ಕಂತ ಆರೋಪ ಬಿ ಕಾಂಗ್ರೆಸ್ ಭರವಸೆಯನ್ನ ಎಂತ ಭರವಸೆಯನ್ನ ಕೊಡ್ತಾ ಇದೆ ಅಂತಂದ್ರೆ ಈಡೇರಿಸಲು ಅಸಾಧ್ಯವಾದಂತ ಭರವಸೆಯನ್ನ ಕೊಡ್ತಾ ಇದೆ ಎರಡು ಸಾವಿರ ರೂಪಾಯಿ ಸಂಭಾವನೆ ಕೊಡೋದಾಗಿರ್ಬೋದು ಅಥವಾ 200 ಯೂನಿಟ್ ವಿದ್ಯುತ್ ಅನ್ನ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಾಸಿಕವಾಗಿ ಕೊಡ ಹಣ ಕೊಡತಕ್ಕಂಥದ್ದಾಗಿರ್ಬೋದು ಅಥವಾ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡ್ತೇನೆ ಅಂತ ಹೇಳೋದಾಗಿರ್ಬೋದು ಇವೆಲ್ಲ ಅಸಾಧ್ಯವಾದ ಭರವಸೆಗಳು ಅಂದ್ರೆ ಜಾರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಭರವಸೆಗಳನ್ನ ಪಡುವ ಮೂಲಕ ಕಾಂಗ್ರೆಸ್ ಅವರನ್ನ ಮತದಾರರನ್ನ ಮರುಳು ಮಾಡೋ ಪ್ರಯತ್ನವನ್ನ ಮಾಡ್ತಿದೆ ಅಂತ ಇದು ಒಂದು ರಾಜಕೀಯವಾದಂತ ಒಂದು ಪ್ರತಿಕ್ರಿಯೆ ಒಂದು ಆರೋಪ ಇದು ನೀವು ಯಾವ ಭರವಸೆ ಕೊಡ್ತಾ ಇದ್ರೆ ಈಡೇರಿಸಿಕೆ ಆಗಲ್ಲ ನೀವು ಅದನ್ನ ಕೊಟ್ಟು ನೀವು ಮತದಾರರಿಗೆ ನೀವು ಮೋಸ ಮಾಡ್ತಿದ್ದೀರಿ ಅನ್ನೋದು ಅದು ಯಾವ ರಾಜಕೀಯ ಪಕ್ಷಗಳು ಎಂತ ಭರವಸೆನ ಬೇಕಾದ್ರೂ ಕೊಡ್ಬೋದು ಈಗ ನೋಡಿ JDS ಸರ್ಕಾರ ಬರೋದಕ್ಕಿಂತ ಮುಂಚೆ ಎಲ್ಲಾ ಸಾಲಗಳನ್ನ ನಾವು ಬಗೆ ಇದು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು ಆಮೇಲೆ ಬಿಜೆಪಿರು ಸಹ ಎಷ್ಟೋ ಕೊಟ್ಟ ಭರವಸೆಗಳನ್ನ ಇವತ್ತರೆಗೂ ಈಡೇರಿಸಕ್ಕಾಗಿಲ್ಲ ಬಿಜೆಪಿಗೂ ಪ್ರಣಾಳಿಕೆನಲ್ಲಿ ಆದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಿರ್ತಾರೆ ನಾವು 95% ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನ ನಾವು ಅನುಷ್ಠಾನ ಮಾಡಿದ್ವಿ ನಮ್ಮ ಸರ್ಕಾರ ಹೇಳ್ತಾರೆ ಬಿಜೆಪಿ ಎಷ್ಟು ಮಾಡಿದೆ ಅಂತ ಪದೇ ಪದೇ ಕೇಳ್ತಿರ್ತಾರೆ ಬಿಡಿ ಅದೊಂದು ರಾಜಕೀಯ ಚರ್ಚೆಯ ವಿಷಯ ಏನು ಈ ಆರೋಪ ಇದೆ ಇದು ಒಂದು ರಾಜಕೀಯ ಆರೋಪ ಅವರು ಇನ್ನೊಂದು ಅಂಶವನ್ನ ಹೇಳ್ತಾ ಇರೋದು ತಾಂತ್ರಿಕವಾದ ವಿಷಯವನ್ನ ಯಾವುದೇ ಒಂದು ಮುದ್ರಣ ಸಾಮಗ್ರಿ ಇದೆ ಅಂತ ಅಂದ್ರೆ ಆ ಮುದ್ರಣ ಸಾಮಗ್ರಿಯಲ್ಲಿ ಎಷ್ಟು ಪ್ರತಿಯನ್ನ ಮುದ್ರಿಸ್ತಾರೆ ಹಾಗೂ ಯಾರು ಮುದ್ರಣ ಮಾಡಿದ್ದಾರೆ ಅನ್ನೋದು ಚುನಾವಣೆಯ ಮುದ್ರಣ ಸಾಮಗ್ರಿಯ ಮೇಲೆ ಆ ಅಂಶ ನಮೂದಾಗಿರ್ಬೇಕು ಜೊತೆಗೆ ಯಾರು ಅದನ್ನ ಯಾರು ಪ್ರಕಟಣೆ ಹೊರಡುತ್ತಾರೆ ಅಂತ ಒಂದು ಮುದ್ರಕರು ಯಾರು ಅಂತ ಒಂದು ಎಷ್ಟು ಪ್ರತಿ ಇದನ್ನ ಚುನಾವಣಾ ಆಯೋಗದ ಎದುರಿಗೆ ಪರ್ಮಿಷನ್ ತಗೋಬೇಕು ಇದು ತಾಂತ್ರಿಕವಾದಂತ ಒಂದು ಆಕ್ಷೇಪ ಈಗ ಕಾಂಗ್ರೆಸ್ ಏನು ಗ್ಯಾರಂಟಿ ಕಾರ್ಡ್ಗಳನ್ನ ವಿತರಣೆ ಮಾಡ್ತಾ ಇದೆ ಇದನ್ನ ಎಲ್ಲಿ ಪ್ರಿಂಟ್ ಮಾಡಿದ್ರು ಯಾರು ಪ್ರಿಂಟ್ ಮಾಡಿದ್ರು ಎಷ್ಟು ಪ್ರಿಂಟ್ ಮಾಡಿದ್ರು ಹೋಗ್ಲಿ ಯಾರು ಅದ್ರ ಜವಾಬ್ದಾರಿ ತಗೊಂಡಿದ್ದಾರೆ ಅದು ಯಾವುದೂ ಇಲ್ಲ ಅದನ್ನ ಜನರಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಒಂದು ತಾಂತ್ರಿಕವಾದ ಆರೋಪ ಇದು ಪ್ರಜಾಪ್ರತಿನಿಧಿ ಕಾಯ್ದೆಯಲ್ಲಿ ಇದಕ್ಕೆ ಅವಕಾಶ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಕ್ರಮ ತಗೊಳ್ಳಿ ಅಂತ ಇದೊಂದು ತಾಂತ್ರಿಕವಾದಂತ ಒಂದು ಆಕ್ಷೇಪ
ಆಮೇಲೆ ಇನ್ನೊಂದು ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ. ಬಿಜೆಪಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ ನಗದು ಹಣವನ್ನ ನಗದು ಕೊಡ್ತಕ್ಕಂತ ಕಾಂಗ್ರೆಸ್ ಅಭ್ಯರ್ಥಿ ಮತದಾರರಿಗೆ ನಗದು ಆಮಿಷವನ್ನು ಕೊಡ್ತಾ ಇದ್ದಾರೆ, ನಗದು ಹಣವನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂತ ಒಂದು ಆರೋಪ. ಇನ್ನೊಂದು ಆರೋಪ, ಕಾಂಗ್ರೆಸ್ ಮತದಾರರಿಂದ ಅವರ ಗುರುತು ಪತ್ರಗಳನ್ನ ಆಧಾರ್ ಕಾರ್ಡ್ ಗಳನ್ನ ತಗೊಳ್ತಾ ಇದೆ ಅಂತ. ಈ ಎರಡು ಆರೋಪಗಳೇನಿದೆ ಇವು ಕ್ರಿಮಿನಲ್ ಸ್ವರೂಪದ ಆರೋಪಗಳು. ಇದು ದೂರು ದಾಖಲಾಗುವುದು, ತನಿಖೆ ಆಗುವುದು, ಅದು ತನಿಖೆ ಆದ ನಂತರ ಬರುತ್ತೆ ಅದು. ಆದ್ರೆ ಈಗ ಏನು ತಾಂತ್ರಿಕವಾದಂತ ಒಂದು ಆರೋಪ ಮಾಡಿದ್ರು, ಗ್ಯಾರಂಟಿ ಕಾರ್ಡ್ ಗಳಲ್ಲಿ ಮುದ್ರಕರ ಯಾರು ಅನ್ನೋ ಹೆಸರಿಲ್ಲ, ಆಮೇಲೆ ಯಾರು ಪ್ರಿಂಟಿಂಗ್ ಪ್ರೆಸ್ ಅಂತ ಹೆಸರಿಲ್ಲ, ಇಷ್ಟು ಪ್ರತಿ ಇಲ್ಲ ಅಂತಕ್ಕಂತ ಮಾಹಿತಿ ಏನಿದೆ. ಇದಕ್ಕೆ ಕಾಂಗ್ರೆಸ್ ಈಗಾಗಲೇ ಸಮಜಾಯಿಷಿ ಕೊಟ್ಟಿದೆ ಕೆಲವು ಸಂದರ್ಭದಲ್ಲಿ. ಇದು ಚುನಾವಣೆಗಿಂತ ಮುಂಚೆಯೇ ಮುದ್ರಣ ಆಗಿದ್ದು, ಚುನಾವಣೆ ಘೋಷಣೆ ಆದ ನಂತರ ಮುದ್ರಣ ಆಗಿದ್ದಲ್ಲ, ಇದು ಚುನಾವಣೆಯ ಮುಂಚೆನೆ ಮುದ್ರಣ ಆಗಿರೋದು. ಅದನ್ನ ನಾವು ಜನರಿಗೆ ಹೇಳ್ತಾ ಇದೀವಿ, ಚುನಾವಣೆ ಮುಂಚೆ ಮುದ್ರಣ ಆದಂತ ಸಾಮರ್ಥ್ಯನ್ನ ನಾವೀಗ ಬಳಸ್ಕೊತಾ ಇದೀವಿ ಅಂತ ಹೇಳಿ. ಆದ್ರೆ ಅಂತಿಮವಾಗಿ ಚುನಾವಣಾ ಆಯೋಗ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೋ ಅದೇ ಸರಿಯಾಗಿರುತ್ತೆ. ಅವ್ರ ಕಾನೂನು ಪ್ರಕಾರ ಯಾವ ಕ್ರಮ ತಗೋತಾರೆ ನಾವು ಇನ್ನು ನೋಡ್ಬೇಕಾಗಿದೆ. ಆದ್ರೆ ಇಂತಹ ಬಹಳ ಮುಖ್ಯವಾದ ಪ್ರಮುಖವಾದ ಆರೋಪಗಳನ್ನ ಬಿಜೆಪಿ ಎಲ್ಲಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ, ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಒಂದು ಅಭಿಯಾನ ತರ ಮಾಡಬೇಕು ಅಂತ ಬಹುಶಃ ತೀರ್ಮಾನ ಮಾಡಿದೆ. ಆ ಕಾರಣಕ್ಕಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ಆಯಾ ಕ್ಷೇತ್ರದಲ್ಲಿ ಚುನಾವಣಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. ಡೈನಾ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ.